ಶೂ ಕಳ್ಳತನದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಗಿದೆ. ಜುಲೈ 15ರಂದು ಭಾಷ್ಯಂ ಸರ್ಕಲ್ನ ಬಳಿ ಡಿಕೆಶಿ ಶೂ ಮಿಸ್ಸಿಂಗ್ ಆಗಿತ್ತು. ವೈಟ್ ಟ್ಯಾಂಪಿಂಗ್ ಪೂಜೆಯ ವೇಳೆ ಡಿಕೆಶಿ ಶೂಗಳು ಕಳ್ಳತನ ಆಗಿತ್ತು. ಜುಲೈ 15ನೇ ತಾರೀಕು ಭಾಷ್ಯಂ ಸರ್ಕಲ್ ಸಮೀಪ ಶೂ ಬಿಚ್ಚಿ ಪೂಜೆಗೆ ಅಂತ ಹೋಗಿದ್ರು. ವಾಪಸ್ ಕಾರ್ ಬಳಿ ಬಂದು ನೋಡಿದಾಗ ಅಲ್ಲಿ ಶೂಗಳಿರಲಿಲ್ಲ. ಕಳ್ಳತನವಾದಾಗಿಂದ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಲಿತರಾಗಿದ್ದಾರಂತೆ. ಮಾಟ ಮಂತ್ರಕ್ಕಾಗಿ ಯಾರಾದರೂ ಶೂಗಳನ್ನು ಕದ್ದಿರಬಹುದಾ ಅನ್ನೋ ಭೀತಿ ಅವರನ್ನು ಕಾಡ್ತಾ ಇತ್ತು. ಸೊ ಶೂ ಕದ್ದವರನ್ನ ಶೀಘ್ರ ಪತ್ತೆ ಹಚ್ಚಿ ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸತ್ತಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಈ ಹಿಂದೆ ಕೇರಳದಲ್ಲಿ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ರು ಡಿಕೆಶಿ. ಈಗ ನೋಡಿದ್ರೆ ಮತ್ತೆ ಶೂ ಕಳ್ಳತನ ಆಗಿರೋದಕ್ಕೂ ಮಾಟ ಮಂತ್ರದ ಭೀತಿ ಅವರನ್ನು ಕಾಡ್ತಾ ಇದೆ. ಯಾವ ಕಾರಣಕ್ಕಾಗಿ ಮತ್ತೆ ಏನು ಡಿಸಿಎಂರನ್ನ ಕಾಡ್ತಾ ಇರುವಂತಹ ಆತಂಕ? ವಿಜಯ್, ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅನ್ನು ಈ ಒಂದು ಪ್ರಕರಣದಲ್ಲಿ ಗಲಿಬಿಲಿ ಉಂಟು ಮಾಡಲು ಕಾರಣ ಆಗಿರುವಂಥದ್ದು ಅವರು ಧರಿಸಿರುವಂತಹ ಶೂ. ಅಂದ್ರೆ ಸಾಮಾನ್ಯವಾಗಿ ಮಾಟ ಮಂತ್ರಕ್ಕೆ ಯೂಸ್ ಮಾಡುವ ಶೂ ಏನಿದೆ ಅಂದ್ರೆ ಪ್ಲಾಸ್ಟಿಕ್ ಶೂ ಅನ್ನು ಯಾವುದೇ ಕಾರಣಕ್ಕೆ ಯೂಸ್ ಮಾಡಲ್ಲ. ಸಾಮಾನ್ಯ ಈ ಸ್ಪೋರ್ಟ್ಸ್ ಶೂ ಏನಿದೆ ಆ ಥರ ಶೂ ಅನ್ನು ಯಾವುದೇ ಕಾರಣ ಕೂಡ ಮಾಟ ಮಂತ್ರಕ್ಕೆ ಯೂಸ್ ಮಾಡಲ್ಲ. ಬಟ್ ಚರ್ಮದ ಶೂ ಏನಿದೆ ಅದನ್ನು ಮಾಟ ಮಂತ್ರಕ್ಕೆ ಯೂಸ್ ಮಾಡ್ತಾರೆ. ಇದೇ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಅವತ್ತು ಮಿಸ್ ಆಗಿರುವ ಶೂ ಇದೇ ಕಾರಣಕ್ಕೆ ಏನಾದರೂ ಯಾರಾದರೂ ಹೊತ್ತೊಯ್ದ್ರ ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇದೀಗ ತಲೆಕೆಡಿಸಿಕೊಂಡಿರುವಂಥದ್ದು. ಅಂದ್ರೆ ಜುಲೈ 15ರಂದು ನಾ ಸದ್ಯ ನನಗೆ ನಿಂತಿರುವ ಇದೇ ಜಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಭಾಷಂ ಸರ್ಕಲ್ ಹತ್ರ ಬರುವಂತಹ ಇದೇ ಜಾಗದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಅನುದಾನಕ್ಕೆ ಚಾಲನೆ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಶೂ ಮಿಸ್ ಆಗಿರುತ್ತೆ. ಅಂದ್ರೆ ಅವ್ರ ಕಾರಿಂದ ಇಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಶೂವನ್ನು ಬಿಟ್ಟು ಬಂದಿರ್ತಾರೆ. ನಂತರ ಹೋಗುವಾಗ ಶೂ ಇರಲ್ಲ. ಇದಾದ ನಂತರ ಒಂದಿಷ್ಟು ಹೊತ್ತು ಅವ್ರ ಸಿಬ್ಬಂದಿ ಹತ್ರ ಮಾತ್ರ ನಂತರ ಅವರು ಶೂ ಹೋದ್ರೆ ಹೋಗ್ಲಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ಅನಿವಾರ್ಯವಾಗಿ ಆ ಒಂದು ಸ್ಥಳವನ್ನು ಅವತ್ತು ಖಾಲಿ ಮಾಡ್ತಾರೆ. ಬಟ್ ಇದಾದ ನಂತರ ಅವರಿಗೆ ಎಲ್ಲೋ ಒಂದು ಕಡೆ ಭೀತಿ ಉಂಟಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಯಾವಾಗ ಈ ಒಂದು ಇನ್ಸಿಡೆಂಟ್ ಆಯಿತು ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಸಿ ಸಿ ಟಿ ವಿ ಅಂದ್ರೆ ಡೌನ್ ಇರುವುದರಿಂದ ಇನ್ನು ಎಡಭಾಗದಲ್ಲೂ ಕೂಡ ಅಂತಹ ಯಾವುದೇ ರೀತಿಯ ಹತ್ತಿರದಲ್ಲಿ ಯಾವುದೇ ರೀತಿಯ ಅಂಗಡಿ ಇರದ ಕಾರಣ ಸಿ ಸಿ ಟಿ ವಿ ಕೂಡ ಅವ್ರಿಗೆ ಸ್ಪಷ್ಟವಾಗಿ ಅವತ್ತು ಗೊತ್ತಾಗಲ್ಲ. ಯಾರು ಹೊತ್ತಿದ್ರು ಅನ್ನೋ ಯಾವುದೇ ರೀತಿಯ ಮಾಹಿತಿ ಸಿಗಲ್ಲ. ಇದಾದ ನಂತರ ಅವರು ಪೊಲೀಸರಿಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಿರುವಂಥದ್ದು. ಅಂದ್ರೆ ಯಾವ ವ್ಯಕ್ತಿ ಅದನ್ನು ಹೊತ್ತೊಯ್ದ ಅಂದ್ರೆ ಅವರ ಪರ್ಪಸ್ ಏನಾಗಿತ್ತು ಅಂದ್ರೆ ಉದ್ದೇಶ ಏನಾಗಿತ್ತು ಯಾವ ಕಾರಣಕ್ಕೆ ಹೊತ್ತೊಯ್ದ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕಲೆ ಹಾಕುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೀಗ ನ್ಯೂಸ್ ಫಸ್ಟ್ಗೆ ಮೂಲದಿಂದ ಗೊತ್ತಾಗಿರುವಂಥದ್ದು. ಯಾಕಂದ್ರೆ ಈ ಒಂದು ಶೂ ಏನಿದೆ ಅಂದ್ರೆ ಸಾಮಾನ್ಯವಾಗಿ ಮಾಟ ಮಂತ್ರ ಅಥವಾ ಇನ್ನಿತರ ಪರ್ಪಸ್ಗೆ ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ವ್ಯಕ್ತಿಯ ಒಳ ಉಡುಪಾಗಿರ್ಬೋದು, ಉಗುರಾಗಿರ್ಬೋದು, ಕೂದಲಾಗಿರ್ಬೋದು, ಈ ರೀತಿಯ ವಸ್ತುವನ್ನು ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಅದೇ ವ್ಯಕ್ತಿ ಯೂಸ್ ಮಾಡಿರುವಂತಹ ಶೂಗಳನ್ನು ಕೂಡ ಯೂಸ್ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಚರ್ಮದ ಶೂವನ್ನು ಈ ಒಂದು ಮಾಟ ಮಂತ್ರಕ್ಕೆ ಯೂಸ್ ಮಾಡ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಒಂದು ಶೂವನ್ನು ಕೂಡ ಅದೇ ಪರ್ಪಸ್ಗೆ ಏನಾದರೂ ವ್ಯಕ್ತಿಗಳು ಅಥವಾ ಇನ್ನು ಯಾರಾದರೂ ವ್ಯಕ್ತಿಗಳು ಒತ್ತೊಯ್ದ್ರ ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಅನುಮಾನ ಮೂಡಿದೆ ಎನ್ನಲಾಗಿದ್ದು. ಇದೇ ಕಾರಣಕ್ಕೆ ಪೊಲೀಸರಿಗೆ ಕೂಡ ಅವರು ಇದೀಗ ಸೂಚನೆ ಕೊಟ್ಟಿರುವಂಥದ್ದು. ವಿಜಯ್, ಥ್ಯಾಂಕ್ ಯು. ಸತಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.